ಇಡೀ ರಾಜ್ಯದಲ್ಲಿ ನಾವು ಜಿಲ್ಲೆಗಳಿಗೆ ತಂಡಗಳನ್ನು ಕಳಿಸಿ ಅಲ್ಲಿ ವಿಧಾನಸಭಾ ಕ್ಷೇತ್ರ ಸಹ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹವನ್ನು ಮಾಡ್ತಾ ಇದ್ವಿ. ಈ ಅಭಿಪ್ರಾಯ ಸಂಗ್ರಹದ ಮಾನದಂಡಗಳನ್ನು ಇಟ್ಕೊಂಡು ಮುಂದಿನ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಹಾಗಾಗಿ ಇವತ್ತು ನಾವು ಇಲ್ಲಿ ನಾನು ಮತ್ತು ಲೇಯರ್ ಸಿಂಗ್ ಅವರು ಹೇಮಲತಾ ನಾಯಕರು ಇಲ್ಲಿ ಬಂದಿದ್ದೇವೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಅಭಿಪ್ರಾಯ ಸಂಗ್ರಹವನ್ನು ಒಂದು ವಾರದೊಳಗೆ ಮಾಡ್ತೀವಿ. ಎನ್ ವೈ ಗೋಪಾಲಕೃಷ್ಣ ಅವರು ರಾಜೀನಾಮೆ ಕೊಡಲಿಕ್ಕೆ ಸ್ಪೀಕರ್ ಹತ್ರ ಹೋಗಿದ್ದಾರೆ ಅಂತ ಮಾಹಿತಿ ಏನಾದರೂ ಇದೆಯಾ? ಹೇಗೆ ಸರ್? ಮಾಧ್ಯಮಗಳ ಮುಖಾಂತರ ತಿಳ್ಕೊಂಡಿದ್ದೀನಿ, ನೋಡ್ತೀವಿ. ಮಾಡಿದ್ರೆ ಸರ್ ಮಾತುಕತೆ ಮಾಡಿತ್ತು, ನೋಡ್ತೀವಿ ಇವತ್ತು ವಾಪಸ್ ಮಾತುಕತೆ ಮಾಡಿ. ಯಾವುದೇ ಕಾರಣಗಳನ್ನು ಕೊಟ್ಟಿಲ್ಲ ಅವರು. ಪಕ್ಷದ ಎಲ್ಲ ಅಧಿಕಾರಗಳನ್ನು ಅನುಭವಿಸಿ ಬಿಟ್ಟು ಹೋಗೋರಿಗೆ ಏನು ಹೇಳ್ತೀರಾ? ನೋಡಿ, ಚುನಾವಣೆಗಳು ಬಂದಾಗ ಒಂದು ಪಾರ್ಟಿಯಿಂದ ಒಂದು ಪಾರ್ಟಿಗೆ ಅಧಿಕಾರವನ್ನು ಅನುಭವಿಸಿ ಹೋಗೋರು ಸಹಜವಾಗಿ ಎಲ್ಲ ರಾಜಕಾರಣದ ನಡೀತಕ್ಕಂಥದ್ದು. ಹಾಗಾಗಿ ಯಾವುದೇ ಒತ್ತಡಗಳಿಲ್ಲ, ಅವ್ರು ಯಾವುದೋ ಒಂದು ಅಭಿಪ್ರಾಯದಲ್ಲಿ ಹೋಗಿರ್ಬೋದು. ಮುಂದಿನ ಕ್ಷೇತ್ರಗಳು ಯಾವುದು ಅವ್ರದ್ದು ಇನ್ನು ಆಯ್ಕೆ ಆಗಬೇಕು, ನೋಡ್ತೇವೆ. ಸರ್, ಗೋಪಾಲಕೃಷ್ಣ ಅವ್ರ ಜೊತೆಗೆ ಇನ್ನೂ 5-6 ಜನ ಶಾಸಕರು? ಯಾವ ಶಾಸಕರು ಹೋಗುವುದಿಲ್ಲ. ಹಾಗೆ ನಮ್ಮ ಪಾರ್ಟಿಗೂ ಬರಲಿಕ್ಕೂ ತುಂಬ ಜನ ಸಿದ್ಧರಿದ್ದಾರೆ. ಮುಂದೆ ಕಾದು ನೋಡಿ ಏನೆಲ್ಲ ಆಗುತ್ತೆ ಅಂತ. ಒಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಚುನಾವಣಾ ಪ್ರಕ್ರಿಯೆಯಲ್ಲಿ ನಾವು ಮುಂದಿದ್ದೇವೆ. ವಾತಾವರಣಗಳು ನಮ್ಮ ಪರವಾಗಿದೆ, ಮತದಾರರ ಒಲವುಗಳು ನಮ್ಮ ಕಡೆ ಇದೆ. ನಮ್ಮ ವಿಜಯ ಸಂಕಲ್ಪ ಯಾತ್ರೆ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನು ಕಂಡಿರುವಂಥದ್ದು ಕಂಡಿದ್ದೀರಿ. ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಒಂದು ಸ್ಥಾನಗಳಿಗೆ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಪರದಾಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಹಾಗಾಗಿ ಹೀನಾಯವಾಗಿರ್ತಕ್ಕಂಥ ಸೋಲನ್ನು ಕಾಂಗ್ರೆಸ್ ಕಾಣುತ್ತೆ. ಗೋಪಾಲಕೃಷ್ಣ ಅವರು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಲ್ವಾ ಸರ್? ನೋಡಿ, ಈಗ ಅಭಿಪ್ರಾಯ ಸಂಗ್ರಹಗಳನ್ನು ಪ್ರಾರಂಭ ಮಾಡಿದೆ ಅಷ್ಟೇ. ಚರ್ಚೆಗಳೆಲ್ಲ ಇನ್ನೂ ಪ್ರಾರಂಭ ಆಗಬೇಕು, ಚರ್ಚೆಗಳಾಗ. ಗೋಪಾಲಕೃಷ್ಣ ಅವರು ನಿಮ್ಮ ಜೊತೆ ಚರ್ಚೆ ಮಾಡಲಿಲ್ವಾ ಸರ್?